ಇಲ್ಲಿ ಕಟ್ ಮಾಡಿದಾಗ ನಮ್ಮ ಕಣ್ಣಲ್ಲಿ ನೀರು ಯಾಕೆ ಬರುತ್ತದೆ. ಹಾಯ್, ವೆಲ್ಕಮ್ ಟು ಮೈ ಲೈಫ್ ಫ್ಯಾಕ್ಸ್ ಆ್ಯಂಡ್ ಹೆಲ್ತ್ ಟಿಪ್ಸ್ ಚಾನಲ್. ಸೊ ನಾವು ಯೂಶ್ವಲಿ ನೋಡಿರೋ ಹಾಗೆ ಈರುಳ್ಳಿ ಕಟ್ ಮಾಡಿದಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಸೊ ಅದರಿಂದ ಯಾರು ಒಂದು ಸೈಂಟಿಫಿಕ್ ರೀಸನ್ನ ನಾವು ಇವತ್ತು ನೋಡೋಣ. ನೀವೇನಾದರೂ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ನಂಬರ್ ಇದೆ ಪ್ರೆಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಕ್ಲಿಪ್ ಬೋರ್ಡಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಸಲ್ಫರ್, ಸಲ್ಫರ್ ಅನ್ನೋದು ಈರುಳ್ಳಿಯಲ್ಲಿ ಇರುತ್ತದೆ. ಈರುಳ್ಳಿಯಲ್ಲಿರೋ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅಂದರೆ ಎಲೆಗಳಲ್ಲಿ ಇರುತ್ತದೆ. ಆ ಸಲ್ಫರು ನಾವು ಈರುಳ್ಳಿ ಯಾವಾಗ ಕಟ್ ಮಾಡ್ತೀವೋ ಸಲ್ಫರ್ ರಿಲೀಸ್ ಆಗುತ್ತೆ. ಆ ರಿಲೀಸ್ ಆದಂಥ ಸಲ್ಫರು ನಮ್ಮ ಕಣ್ಣಲ್ಲಿರೋ ನೀರಿನ ಜೊತೆ ರಿಯಾಕ್ಟ್ ಆಗಿ ಅದು ಸಲ್ಫುರಿಕ್ ಆ್ಯಸಿಡ್ ಅನ್ನು ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿ ಬದಲಾಗುತ್ತೆ, ಅಂದರೆ ಕನ್ವರ್ಟ್ ಆಗುತ್ತೆ. ಆ ಕನ್ವರ್ಟ್ ಆದ ಸಲ್ಫುರಿಕ್ ಆ್ಯಸಿಡ್ ನಮ್ಮ ಕಣ್ಣಲ್ಲಿರೋ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಜೊತೆ ರಿಯಾಕ್ಟ್ ಆಗಿ ನಮ್ಮ ಕಣ್ಣೀರು ತರಿಸುತ್ತೆ, ಅಂದರೆ ಇರಿಟೇಟ್ ಆದಾಗ ನಮ್ಮ ಕಣ್ಣೀರು ಬರುತ್ತೆ. ಸೊ ಇದೇ ಇದರ ಹಿಂದಿನ ಒಂದು ಇರುವಂತಹ ಸೈಂಟಿಫಿಕ್ ರೀಸನ್ ಅಂತಲೇ ಹೇಳ್ಬೋದು. ಸೊ ಈರುಳ್ಳಿ ಕಟ್ ಮಾಡ್ತೀವಿ, ಸಲ್ಫರ್ ರಿಲೀಸ್ ಆಗುತ್ತೆ, ಆ ಸಲ್ಫರ್ ರಿಲೀಸ್ ಆಗಿ ನಮ್ಮ ಕಣ್ಣಲ್ಲಿರೋ ನೀರನ್ನು ಈ ನೀರಿನ ಜೊತೆ ರಿಯಾಕ್ಟ್ ಆಗಿ ಸಲ್ಫುರಿಕ್ ಆ್ಯಸಿಡ್ ಆಗಿ ನಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ. ಸೊ ಇದೇ ಇದರ ಹಿಂದಿನ ರೀಸನ್. ಸೊ ಕಣ್ಣೀರು ಕಂಟ್ರೋಲ್ ಮಾಡೋಕ್ಕೆ ಒಂದೆರಡು ಟಿಪ್ಸ್ಗಳನ್ನ ಕೊಡ್ತೀನಿ. ಮೊದಲನೇದಾಗಿ ನೀವು ಶಾರ್ಪ್ ನೈಫ್ನ ಯೂಸ್ ಮಾಡೋಕ್ಕಾಗುತ್ತೆ. ಏನಕ್ಕೆ ಶಾರ್ಪ್ ನೈಫ್ನ ಯೂಸ್ ಮಾಡಬೇಕಾಗುತ್ತೆ ಅಂದರೆ ನೀವು ನೀಟಾಗಿ ಕ್ಲೀನಾಗಿ ಕಟ್ ಮಾಡಿದಾಗ ಸಲ್ಫರ್ ಅನ್ನೋದು ರಿಲೀಸ್ ಆಗೋದು ತುಂಬ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ. ಸೊ ಎರಡನೇ ಟಿಪ್ ಏನಂದರೆ ನೀವು ಕ್ಯಾಂಡಲ್, ಕ್ಯಾಂಡಲ್ ಏನಕ್ಕೆ ಯೂಸ್ ಮಾಡಬೇಕಂದ್ರೆ ಸಲ್ಫರ್ ನಮ್ಮ ಕಣ್ಣಿಗೆ ಡೈರೆಕ್ಟಾಗಿ ರಿಯಾಕ್ಟ್ ಆಗೋಕ್ಕಿಂತ ಮೊದಲೇ ಬೆಂಕಿ ಜೊತೆ ರಿಯಾಕ್ಟ್ ಆಗಿ ಅದು ಡೆಸ್ಟ್ರಾಯ್ ಆಗುತ್ತೆ, ಆಗ ನಮ್ಮ ಕಣ್ಣಿಗೆ ತಲುಪೋ ಪ್ರಮಾಣ ಕಮ್ಮಿ ಆಗಿರುತ್ತೆ. ಸೊ ಇವತ್ತಿನ ನಮ್ಮ ಮತ್ತೊಂದು ಫ್ಯಾಕ್ಟ್ ಏನಿದೆ ಅನ್ನೋದನ್ನ ನಾವು ನೋಡೋಣ. ಮಿಲ್ಕ್ ಅಂದರೆ ಹಾಲು ಏನಕ್ಕೆ ಸ್ವೀಟ್ ಆಗಿರುತ್ತೆ ಅಂದರೆ ಸಿಹಿ ಆಗಿರ್ತದೆ, ಆದರೆ ಮೊಸರು ಏನಕ್ಕೆ ಕಹಿ ಆಗಿರುತ್ತೆ ಅಂದರೆ ಸೋರ್. ಸೋರ್ ಅನ್ನೋದನ್ನು ನಾವು ಇಂಗ್ಲೀಷಲ್ಲಿ ಕಹಿಗೆ ಯೂಸ್ ಮಾಡುವ ಒಂದು ಪದ. ಸೊ ಹಾಗಾದರೆ ಕ್ಲಿಪ್ ಬೋರ್ಡಲ್ಲಿ ಏನಿದೆ ಅಂತ ನಾವು ನೋಡೋಣ. ಮಿಲ್ಕ್ ಆ್ಯಂಡ್ ಕರ್ಡ್, ಮಿಲ್ಕ್ ಅಂದರೆ ಹಾಲು, ಕರ್ಡ್ ಅಂದರೆ ಮೊಸರು. ಮಿಲ್ಕ್ ಹತ್ರ ನೀವು ನೋಡ್ಬೋದು ಲ್ಯಾಕ್ಟೋಸ್ ಅನ್ನೋ ಶುಗರ್ ಕಂಟೆಂಟ್ ಇರುತ್ತೆ, ಕರ್ಡ್ ಅಂದರೆ ಮೊಸರು, ಲ್ಯಾಕ್ಟಿಕ್ ಆ್ಯಸಿಡ್ ಎಂಬ ಅಸಿಡಿಕ್ ಕಂಟೆಂಟ್ ಇರುತ್ತೆ. ಸೊ ಇದೇ ಇವೆರಡರಲ್ಲಿರೋ ಒಂದು ಮೇಜರ್ ಡಿಫ್ರೆನ್ಸ್ ಮತ್ತು ರೀಸನ್ನು. ಅದಕ್ಕೆ ಯಾವಾಗಲೂ ಹಾಲು ಸಿಹಿಯಾಗಿರುತ್ತೆ ಯಾಕಂದರೆ ಲ್ಯಾಕ್ಟೋಸ್ ಇರುತ್ತೆ, ಆದರೆ ಮೊಸರು ಯಾವತ್ತೂ ಕಹಿ ಆಗಿರುತ್ತೆ. ಏನಕ್ಕೆ ಅಂದರೆ ಈಗ ನಾವು ನೋಡ್ದಂಗೆ ಅದರಲ್ಲಿ ಅಸಿಡಿಕ್ ಕಂಟೆಂಟ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಲ್ಯಾಕ್ಟೋಸ್ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಒಂದು ರಿಲೇಷನ್ ಇದೆ. ಸೊ ಇದು ನೈಟ್ ನಾವು ಯಾವಾಗ ಹಾಲು ಮತ್ತು ಹಾಲನ್ನ ನಾವು ಮೊಸರಿಗೆ ಕನ್ವರ್ಟ್ ಮಾಡೋಕ್ಕೆ ನಾವು ನೈಟ್ ಇರ್ತೀವೋ ಅವಾಗ ಆಗೋ ರಿಯಾಕ್ಷನ್ ಬ್ಯಾಕ್ಟೀರಿಯಾದ ಒಂದು ಕೆಟಲಿಸ್ಟಿಂದ ಲ್ಯಾಕ್ಟೋಸು ಅಂದರೆ ಶುಗರು ಅಸಿಡಿಕ್ ಆಗಿ ಕನ್ವರ್ಟ್ ಆಗುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದೇ ನಮ್ಮ ಇವತ್ತಿನ ವೀಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್.